ಅದಕ್ಕೆ ಅಡತಡೆಯನ್ನು ಒಡ್ಡುವಲ್ಲಿಯೂ ಯಶಸ್ವಿಯಾಗಿದ್ದಾರೆ ಅಂತ ಇವತ್ತು ನಾವು ಹೇಳಬೇಕಾಗಿದೆ. ಅದಕ್ಕೆ ಇವತ್ತು ಈ ಎಲ್ಲ ಅವ್ರ ಮಾತುಗಳಂತ ಹೇಳೋ ಅವಶ್ಯಕತೆ ಎಲ್ಲ ನೋಡ್ತಾ ಇರ್ತೀರಿ ದಿನನಿತ್ಯ, ಯಾವ ರೀತಿ ಒಬ್ಬರೊಬ್ಬರೊಬ್ಬರು ಆರೋಪ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತೇಳಿ, ಅದು ಅಂತ ಎಲ್ಲರೂ ದಿನನಿತ್ಯ ನೋಡುವಂಥ ವಿಷಯ ಆಗ್ಯದ. ದಿನ ಎದ್ದ ತಕ್ಷಣ ಎಂತ ನೋಡೋದು ಇದರಲ್ಲಿ ನಮ್ಮ ನ್ಯೂಸ್ಗಳಲ್ಲಿ, ಅದು ಬಿಟ್ಟು ಮತ್ತೊಂದಿಲ್ಲ. ಅದಕ್ಕೆ ಅದನ್ನೆಲ್ಲ ಮತ್ತೊಮ್ಮೆ ರಿಪೀಟ್ ಮಾಡೋದಕ್ಕಿಂತಲೂ ಸಿದ್ದರಾಮಯ್ಯನವರು ಇವತ್ತಿನ ಈ ಘಟನೆಯಿಂದಾಗಿ, ಅಂದರೆ ಅವ್ರು ಮಾತಾಡಿದ್ದಾಗಿರ್ಬೋದು ಅಥವಾ ತಮ್ಮ ಸಂಗಡಿಗರು ಎಲ್ಲರೂ ಕುಡ್ಕೊಂಡು ಮಾತಾಡಿದ್ದಾಗಿರ್ಬೋದು, BJP JDSನ ಪ್ರತಿಯೊಂದು ಆರೋಪಕ್ಕೂ ಉತ್ತರ ಕೊಡುವಂಥ ಪ್ರಯತ್ನ ಮಾಡಿದ್ದಾಗಿರ್ಬೋದು, ಜೊತೆಗೆ ಪ್ರತ್ಯಾರೋಪ ಮಾಡಿದ್ದಾಗಿರ್ಬೋದು, ಎಲ್ಲನೂ ಇವತ್ತು ಕಾಂಗ್ರೆಸ್ ಹಿಂದಿನ ಕಾಂಗ್ರೆಸ್ ಆಗಿ ಉಳಿದಿಲ್ಲ. ಅದು ಸಹಿತ ಈ BJP ಇರೋಂಗೆ ಒಂದು ಸತ್ಯ ಸುಳ್ಳ ಎಲ್ಲ ಕೂಡಿಸಿ ಮಾತಾಡುವಂಥ ಶಕ್ತಿಯನ್ನು ಪಡ್ಕೊಳ್ಳೋದ, ಅದ್ರಾಗ ಎಷ್ಟು ಸುಳ್ಳದನೋ ಸತ್ಯದನೋ ಅದನ್ನು ನಿರ್ಣಯ ಮಾಡೋರು ಯಾರು, ಹಲವು ನಾವು ಚರ್ಚೆ ಮಾಡಿದ್ದೀವಿ ಅದನ್ನು. ಯಾಕಂದ್ರೆ ಇದು ಮಾಡಬೇಕಾಗಿತ್ತು. ನ್ಯಾಯಾಂಗನೂ ಇವತ್ತದರಲ್ಲೇ ಸ್ವಮೋಟವಾಗಿ ಪ್ರವೇಶ ಮಾಡ್ತಾ ಇಲ್ಲ. ಹೀಗಾಗಿ ಇನ್ನು ಯಾರಾದರೂ ಕೇಸ್ ಹೋದಾಗ ಅದೇನಾಗ್ತದೆ ನೋಡಬೇಕು. ಅದಕ್ಕೆ ನಮ್ಮಲ್ಲಿ ಇನ್ನೊಂದು ಮಾತು ನಿಮ್ಗೆ ಗೊತ್ತಿರ್ಬೋದು, ಎಲ್ಲಿಯವರೆಗೆ ಈ ಒಂದು ಕರ್ಣನ ಬತ್ತಳಿಕೆಯಲ್ಲಿ ಸರ್ಪಾಸ್ತ್ರ ಇತ್ತೋ ಅದಕ್ಕೆ ಮತ್ತು ಕರ್ಣ ಸಾಯಿದ್ರೆ ಮಾತ್ರ ಅರ್ಜುನ ಕೊಲ್ಲಕ್ಕೆ ಸಾಧ್ಯಿತ್ತು. ಬಟ್ ಯಾವ ಸ್ವತಃ ಅದ ಅಸ್ತ್ರ ತಾನೇ ಸ್ವತಃ ಹೋದಾಗ ಹೆಂಗೆ ಸಾಹಿತ್ಯದ ಅನ್ನೋದು ನಾವು ನೋಡಿದ್ದೀವಿ. ಇದರ ಅರ್ಥ ಇಷ್ಟು ಇಲ್ಲೇ ಈ BJP ಮತ್ತು JDSದವರು ಮಾಡುವಂಥ ಸರ್ಪಾಸ್ತ್ರದ ಏನು ಆರೋಪಗಳಿದ್ದಾವ ಅವೆಲ್ಲಕ್ಕೂ ಇವತ್ತು ಎಲ್ಲದಕ್ಕೂ ಇವತ್ತು ಈ ನಮ್ಮ DKC ಮತ್ತು ಸಿದ್ದರಾಮಯ್ಯ ಜೋಡಿ ಪ್ರತ್ಯುತ್ತರ ಕೊಡ್ತಾ ನಡೆದ್ರಿಂದಾಗಿ ಜನ ಆದಷ್ಟು ಎಷ್ಟು ಒಂದು ಇವ್ರ ಪರ ನಿಲ್ಬೇಕಾಯ್ತು BJP ಪರವಾಗಿ ಅಷ್ಟು ನಿಲ್ಲೋದು ಭಾಳ ಕಷ್ಟ ಅಂತ ಮಾತು ಹೇಳ್ತಾರೆ. ಮಾತ್ರ ಹೇಳ್ತಾ ಜೊತೆ ಸಿದ್ದರಾಮಯ್ಯವರು ಈ ಒಂದು ಸಂಘರ್ಷದಲ್ಲಿ ತುರ್ತು ಸರ್ವೈವ್ ಆಗಬಹುದು ಅನ್ನುವಂಥ ಒಂದು ವಾತಾವರಣ ಕ್ರಿಯೇಟ್ ಆಗ್ಯದ. ಜೊತೆಗೆ ಜನನು ಹೌದಪ್ಪ ಅಡ್ಡಿಲ್ಲ ಕಡೆಗೆ ಏನಾದರೂ ಮಾಡಲಿ ನಮ್ಮ ಮುಂದೆ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಅನ್ನೋ ಸಮಾಧಾನ ಇವರಲ್ಲದ. ಮತ್ತು BJP ಬಂದ್ರೆ ಈ ಗ್ಯಾರಂಟಿ ಬಂದ್ ಆಗ್ತದೆ ಅನ್ನೋಂಥ ಭಯನೂ ಜನರಿಗೆ ಇರುವುದರಿಂದಾಗೆ ಮೋಸ್ಟ್ಲಿ BJP ಪಾದಯಾತ್ರೆ JDSವರ ಪಾದಯಾತ್ರೆ ಯಶಸ್ವಿ ಆಗೋದು ಭಾಳ ಕಷ್ಟ. ಯಾಕಂದರೆ ಇವರಿಗೆ ಇವರಲ್ಲಿ ಇನ್ನೊಂದು ಉತ್ತರ ಬರಬೇಕಾಗಿದೆ. ಈ ಒಂದು ಗ್ಯಾರಂಟಿಗೆ ಪರ್ಯಾಯ ಏನಾದಪ್ಪ ಇವರಲ್ಲಿ ಅಂತೆ, ಪರ್ಯಾಯ ಅಂದರೆ ಗ್ಯಾರಂಟಿ ಕೊಡಬೇಕು ಇಲ್ಲ ಉದ್ಯೋಗ ಸೃಷ್ಟಿ ಮಾಡಬೇಕು. ಅವೆರಡೂ ಇವ್ರಿಗೆ ಕಳೆದು ಸಾಧ್ಯ ಅಂದಾಗ ಸಹಜವಾಗಿ ಕಾಂಗ್ರೆಸ್ ಇಡೀ ನಾಡಿನ ತುಂಬ ತನ್ನ ವಿಶ್ವಾಸ ಪ್ರೀತಿ ಬೆಳೆಸ್ಕೊಳ್ಳಿಕ್ಕೆ ಅಂತೇಳಿ ನಮಗೆ ಎಲ್ಲ ಒಂದು ಅನಾಲಿಸಿಸ್ ಮಾಡುವಂಥ ಜನರಿಗೆ ಅನಿಸ್ತಾ ಇದೆ. ಏನಾದರೂ ಆಗಲಿ ಒಟ್ಟಿನಲ್ಲ ಇವತ್ತಿನ ಒಂದು BJP ಮತ್ತು JDSದ ಈ ಕೊನೆ ಹಂತದ ಪಾದಯಾತ್ರೆದು ಏನೇನು ಆಗ್ತದೆ ನೋಡೋಣ. ಏನು ಚರ್ಚೆ ಇದ್ದಿದ್ದೇನೆ ನೀವು ನೋಡ್ತಾ ಇರ್ತೀರಿ, ನೋಡ್ತಾ ಇರ್ರಿ, ಹಾಗೆ ನಿಮ್ಮ ಕಾಮೆಂಟನ್ನು ಮಾಡ್ತಾ ಇರ್ರಿ, ಜೊತೆಗೆ ನಿಮ್ಮ ಪರ ಆಗಲಿ ವಿರೋಧ ಆಗಲಿ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರ್ರಿ. ಯಾಕಂದರೆ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ, ನಿಮ್ಮ ವಿಚಾರಗಳನ್ನು ಜನರಿಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇರ್ತದೆ. ಅದಕ್ಕಾಗಿ ನಿರಂತರ ನೋಡಿ ನೀವು ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀರಿ. ಬಂದಿರೋದು